ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶರು ಮಾತಾಡ್ತಾ ಇರೋದು. ಇವತ್ತು ನಾನು ಎರಡು ವಿಧಾನದಲ್ಲಿ ಚಟ್ನಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ತೆಂಗಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ, ಅದಕ್ಕೆ ತುರಿದಿಟ್ಕೊಂಡಿರುವಂಥ ಕಾಯಿ ತುರಿ, ಹಾಗೆ ಒಂದು ಬೌಲಷ್ಟು ಹುರಿಗಡಲೆ, ಒಂದು 5-6 ಬೆಳ್ಳುಳ್ಳಿ ಹೆಸಲು, ಹಾಗೆ 6-7 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು, ಚಟ್ನಿ ನಿಮಗೆ ಯಾವ ತಿಕ್ನೆಸ್ಸಿಗೆ ಬೇಕೋ ಆ ತಿಕ್ನೆಸ್ಸಿಗೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಕಾಯಿ ಚಟ್ನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಯಿತು. ಈಗ ಇದಕ್ಕೆ ನಾವು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆ ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಗೆ ಕರಿಬೇವನ್ನ ಹಾಕ್ಕೊಳ್ತೀನಿ. ಎಲ್ಲ ಚೆನ್ನಾಗಿ ಚಟಪಟ ಅಂತ ಅಂದಮೇಲೆ ರೆಡಿಯಾಗಿರುವಂಥ ಕಾಯಿ ಚಟ್ನಿಗೆ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ. ಇಷ್ಟೇ ಸಿಂಪಲ್ ಕಾಯಿ ಚಟ್ನಿ ರೆಡಿ ಆಯಿತು. ಈಗ ಎರಡನೇ ಚಟ್ನಿ ಬಂದುಬಿಟ್ಟು ಟೊಮೊಟೊ ಈರುಳ್ಳಿ ಚಟ್ನಿ. ಅದಕ್ಕೆ ನಾನು ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 4-5 ಒಣಮೆಣಸಿನ್ಕಾಯಿ, 4-5 ಬೆಳ್ಳುಳ್ಳಿ ಹೆಸಲು, ಹಾಗೆ 1-2 ಟೀಸ್ಪೂನಷ್ಟು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಅದ್ರ ಜೊತೆಗೆ 3-4 ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈರುಳ್ಳಿ ಕೂಡ ಹಸಿ ವಾಸನೆ ಎಲ್ಲ ಹೋಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಟ್ಕೊಂಡಿರೋಂಥ ಆನಿಯನು ಬೆಳ್ಳುಳ್ಳಿ ಮೆಣಸಿನ್ಕಾಯಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದೇ ಪ್ಯಾನ್ಗೆ ಹಚ್ಚಿಟ್ಕೊಂಡಿರೋಂಥ 3-4 ಟೊಮೊಟೊ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದು ಕೂಡ ಅಷ್ಟೇ, ಟೊಮೊಟೊ ಎಲ್ಲ ತುಂಬ ಮೆತ್ತಗಾಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಕೂಡ ಹೋಗಬೇಕು ಆ ರೀತಿಯಲ್ಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಕಡೆಯಿಂದ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬರ್ತಿದೆ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಚಾನಲ್ಗೆ ಇರಲಿ ಅಂತ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿರುವಂಥ ಟೊಮೊಟೊನ ಜಾರ್ಗೆ ಹಾಕ್ಕೊಂಡು ನಿಮಗೆ ಚಟ್ನಿಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ಗ್ರೈಂಡ್ ಮಾಡ್ಕೋಬೇಕು. ಅಂದರೆ ಜುರಿ ಜುರಿ ಆಗಂದರೆ ಜುರಿ ಜುರಿಯಾಗಿ, ಇಲ್ಲ ಸ್ವಲ್ಪ ಪೇಸ್ಟ್ ಥರ ಇರಲಿ ಅಂದರೆ ಪೇಸ್ಟ್ ಥರ. ಈಗ ರೆಡಿಯಾಗಿರುವಂಥ ಟೊಮೊಟೊ ಈರುಳ್ಳಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಫ್ರೈ ಮಾಡಿರುವಂಥ ಪ್ಯಾನೇ ತೊಗೊಂಡಿದ್ದೀನಿ. ಫ್ರೈ ಮಾಡಿಟ್ಕೊಂಡಿರೋ ಬಾಂಡ್ಲಿಗೆ ಒಗ್ಗರಣೆಗೆ ಬೇಕಾದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಚಟಪಟ ಅಂದಮೇಲೆ ರುಬ್ಬಿಟ್ಕೊಂಡಿರೋಂಥ ಚಟ್ನಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಟೊಮೊಟೊ ಈರುಳ್ಳಿ ಚಟ್ನಿಗೆ ಒಳ್ಳೆ ಕಲರ್ ಬರುತ್ತೆ. ಸೊ ಇಷ್ಟೇ ಸಿಂಪಲ್ ಎರಡು ಚಟ್ನಿ ಕೂಡ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ರೆಡಿ ಆಗೋಯ್ತು. ಈ ಚಟ್ನಿಗಳನ್ನ ನಾವು ದೋಸೆ, ಪಡ್ಡು, ಚಪಾತಿ, ಇಡ್ಲಿ ಯಾವುದಕ್ಕೆ ಬೇಕಾದ್ರೂ ಕೂಡ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಇಲ್ಲಿ ಪಡ್ಡು ಮತ್ತು ದೋಸೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಒಂದೇ ಬಟರಲ್ಲಿ 3-4 ರೆಸಿಪಿ ಮಾಡೋದು ಹೇಗೆ ಅನ್ನೋದನ್ನು ಕೂಡ ನಾವು ನಮ್ಮ ಚಾನಲಲ್ಲಿ ಆಲ್ರೆಡಿ ಹಾಕಿದ್ದೀನಿ. ನಿಮಗೆ ಬೇಕು ಅಂದರೆ ಆ ರೆಸಿಪಿ ನನ್ನ ಚಾನಲಲ್ಲಿ ಸಿಗುತ್ತೆ, ನೋಡ್ಬೋದು. ಈಗ ಪಡ್ಡು ಮಾಡೋ ಪ್ಯಾನ್ ತೊಗೊಂಡು ಅದಕ್ಕೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಕೊಂಡಿದ್ದೀನಿ. ಹಾಗೆ ಒಂದೇ ಬಟರಲ್ಲಿ ದೋಸೆ ಮತ್ತು ಪಡ್ಡು ಮಾಡೋದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ.
ಹಾಗೆ ನಿಮಗೆ ಬೇರೆ ಯಾವುದಾದ್ರು ಚಟ್ನಿ ಇಷ್ಟ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇದೇ ರೀತಿಯಲ್ಲಿ ನೀವು ಬೇರೆ ಬೇರೆ ರೀತಿಯಲ್ಲಿ ಚಟ್ನಿ ಮಾಡಿ ಹಾಗೆ ಹೇಗೆ ಬಂತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ. ಈಗ ಪಡ್ಡು ರೆಡಿ ಆಗಿದೆ, ಅದನ್ನು ಒಂದು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ, ಜೊತೆಗೆ ಚಟ್ನಿ ಕಾಂಬಿನೇಷನಲ್ಲಿ ತಿಂದು ಟೇಸ್ಟ್ ಮಾಡೋಣ. ಅದೇ ರೀತಿಯಲ್ಲಿ ನಾವು ಈಗ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ. ಹಾಗೆ ದೋಸೆ ಜೊತೆಗೆ ಈ ಚಟ್ನಿಗಳು ಯಾವ ರೀತಿ ಟೇಸ್ಟ್ ಇರುತ್ತೆ ಅಂತ ನೀವು ನಿಮ್ಮ ಮನೇಲಿ ಮಾಡಿ ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನೂ ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಸದಾ ನಿಮ್ಮ ಸಪೋರ್ಟು ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.